ओम श्री गुरुभ्यो नमः। हरिः ओम। विश्व योग दिनाचरणे प्रयुक्त ಕೆಲವೊಂದು ಆಸನಗಳ ಪ್ರದರ್ಶನವನ್ನು ಮಾಡಲಿಕ್ಕೆ ಕೆ ನರೇಂದ್ರ ಕಾಮತ್ ಯೋಗ ಶಿಕ್ಷಕರು ನಿರಂತರ ಯೋಗ ಶಿಕ್ಷಣ ಕೇಂದ್ರ ಕಾರ್ಕಳ ಇವರು ಪ್ರಯತ್ನ ಮಾಡ್ತಾರೆ। ಯೋಗ ನಮಸ್ಕಾರ। ಸೂಕ್ಷ್ಮ ವ್ಯಾಯಾಮ ಕೆಲವು ಇದರಿಂದ ಕುತ್ತಿಗೆಯ ಭಾಗದ ಬೆಡಸುತನ ಸ್ಟಿಫ್ನೆಸ್ ನಿವಾರಣೆ ಆಗ್ತದೆ। ಬಲಕ್ಕೆ ಮತ್ತು ಎಡಕ್ಕೆ ಕಿವಿ ತಾಗಿಸೋದು, ವರ್ಟಿಗೋ ಸಮಸ್ಯೆ, ಸ್ಪಾಂಡಲಿಟಿಸ್ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆಗಳಿಗೆ ನಿವಾರಣೆ ಆಗಲಿಕ್ಕೆ ಈ ಅಭ್ಯಾಸವು ಬಹಳ ಸೂಕ್ತ। ಫ್ರೋಜನ್ ಶೋಲ್ಡರ್, ಬಿಗಿಯಾದ ಭುಜದ ಸ್ನಾಯುಗಳ ಸಡಿಲತೆಗಾಗಿ ಈ ಅಭ್ಯಾಸ। ಮುಂದೆ ಕುತ್ತಿಗೆ ಭಾಗ ಹಾಗೂ ಇತರ ಭಾಗಕ್ಕೋಸ್ಕರ, ಕೈಗಳ ಭಾಗಕ್ಕೋಸ್ಕರ, ಭುಜದ ಭಾಗಕ್ಕೋಸ್ಕರ ಈ ಅಭ್ಯಾಸ। ಸೊಂಟದ ವ್ಯಾಯಾಮ ಮುಂದಕ್ಕೆ ಭಾಗದ ಸ್ನಾಯುಗಳ ಸಡಿಲತೆ ಪಕ್ಕ, ಹೊಟ್ಟೆಯ ಭಾಗದಲ್ಲಿರುವಂತಹ ಕೊಬ್ಬು ಟೈರ್ ಅಂತ ಹೇಳ್ತೇವಲ್ಲ ಅದು ನಿವಾರಣೆ, ಮೊಣಕಾಲಿನ ಅಭ್ಯಾಸ, ಗಂಡಿನ ಸಡಿಲ, ಆತ್ಮೀಯರ ಯೋಗಾಸನಗಳಲ್ಲಿ ನಾಲ್ಕು ವಿಧಗಳಿವೆ: ನಿಂತು ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು ಮತ್ತು ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನ। ಇದರಲ್ಲಿ ಎರಡು ವಿಭಾಗದ ಆಸನಗಳನ್ನು ನಾನು ಪ್ರದರ್ಶನ ಮಾಡಿಕೊಡ್ತೇನೆ। ತಾಡಾಸನ, ಸಮಸ್ಥಿತಿ, ಸುತ್ತಮುತ್ತಾ ಎರಡು ಕೈಗಳು ಮೇಲಕ್ಕೆ ಲಾಕ್ ಮಾಡ್ಕೊಳ್ಳಿ, ಕಾಲು ಸ್ವಲ್ಪ ಭುಜದಷ್ಟು ಅದಲ್ಲ ಸುತ್ತಮುತ್ತಾ ಹಿಮ್ಮಡಿಯನ್ನು ಇತ್ತು। ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರು, ವಿಶ್ರಾಮ, ಉಸಿರು ಬಿಡ್ತಾ ಕೈಗಳು ಪಕ್ಕಕ್ಕೆ। ಮುಂದಿನ ಆಸನ ವೃಕ್ಷಾಸನ, ಏಕಾಗ್ರತೆಗೋಸ್ಕರ ಈ ಆಸನದ ಅಭ್ಯಾಸ ಬಹಳ ಉಪಯುಕ್ತ ಕಾರ್ಯವಾಗಿದೆ। ವಿಶ್ರಾಮ ಕನಿಷ್ಠ 5 ಸೆಕೆಂಡು, ಅಂತಿಮ ಸ್ಥಿತಿ ನಾವು ನಿಲ್ಲಕ್ಕೆ ಪ್ರಯತ್ನ ಪಡಬೇಕು। ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರುವಂಥದ್ದು, ಏಕಾಗ್ರತೆ ಕಡಿಮೆ, ಇದಕ್ಕೆಲ್ಲ ಈ ಆಸನ ಅತ್ಯಂತ ಮಲಬದ್ಧತೆ ಹಾಗೂ ಮೊಣಕಾಲಿನ ಸಮಸ್ಯೆಗೋಸ್ಕರ, ಇದರ ನಿವಾರಣೆಗೋಸ್ಕರ ಇರುವಂತಹ ಅಭ್ಯಾಸ ಉತ್ಕಟ ಆಸನ। ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ವಿಶ್ರಾಮಾಸನ, ಪಾರ್ಶ್ವ ಕಟಿ ಚಕ್ರ ಆಸನ, ಸುತ್ತಮುತ್ತ ಬಲಕ್ಕೆ ಮೇಲಕ್ಕೆ, ಸುತ್ತಮುತ್ತ ಎಡಕ್ಕೆ ಬಗ್ಗೆ। ಅಂತಿಮ ಸ್ಥಿತಿಯಲ್ಲಿ ಯಾವಾಗಲೂ ಸಹಜವಾದ ಉಸಿರಾಟ, ವಿಶ್ರಾಮಗಳಿಗೆ ಇನ್ನೊಂದು ಬದಿಗೆ ಕೈ ಮೇಲೆ ಮಾಡುವಾಗ ಉಸಿರು ತಗೊಳ್ಬೇಕು, ಉಸಿರು ಬಿಡುವಾಗ ಇನ್ನೊಂದು ಬದಿಗೆ, ಎದೆ ವಿಶಾಲವಾಗಿರಬೇಕು, ಎಲ್ಲಿಯೂ ಒಳ್ಳೆಯ ಮೇಲೆ ವಿಶ್ರಾಮ। ತ್ರಿಕೋನಾಸನ, ಕಾಲು ಬಲಪಾದ ಬಲಕ್ಕೆ, ಎಡಪಾದ ಒಳಕ್ಕೆ, ಎಡಭಾಗಕ್ಕೆ